ಅನಧಿಕೃತ ಧಾರ್ಮಿಕ ಕೇಂದ್ರಗಳ ಕಟ್ಟಡ ತೆರವಿಗೆ ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 46 ಅನಧಿಕೃತ ಧಾರ್ಮಿಕ ಕೇಂದ್ರ ಕಟ್ಟಡ ಗುರುತಿಸಲಾಗಿದೆ ಎಂದು ತಿಳಿದುಬಂದಿದೆ 46 ಅನಧಿಕೃತ ಧಾರ್ಮಿಕ ಕೇಂದ್ರ ಕಟ್ಟಡಗಳು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿದ್ದು ಒಟ್ಟು 17 ಅನಧಿಕೃತ ಧಾರ್ಮಿಕ ಕೇಂದ್ರದ ಕಟ್ಟಡಗಳ ತೆರವು ಮಾಡಲಾಗಿದೆ 39 ಅನಧಿಕೃತ ಧಾರ್ಮಿಕ ಕೇಂದ್ರ ಕಟ್ಟಡ ತೆರವು ಮಾಡಬೇಕಾಗಿದೆ ನಿಪ್ಪಾಣಿಯಲ್ಲಿ 4 ಧಾರ್ಮಿಕ ಕೇಂದ್ರ ಕಟ್ಟಡ ಸ್ಥಳಾಂತರಗೊಳಿಸಬೇಕಾಗಿದೆ ಇದರಲ್ಲಿ ಯಾವುದೇ ಐತಿಹಾಸಿಕ ಕಟ್ಟಡಗಳಿಲ್ಲ ಅದರಿಂದ ಟ್ರಾಫಿಕ್ ತೊಂದರೆ ಸೇರಿ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರುವ ಕಟ್ಟಡಗಳ ಪರಿಶೀಲನೆಗೆ ಕೋರಲಾಗಿದೆ ಇನ್ನು 39 ಅನಧಿಕೃತ ಧಾರ್ಮಿಕ ಕೇಂದ್ರಗಳ ಕಟ್ಟಡ ತೆರವು ಕಾರ್ಯ ಪೆಂಡಿಂಗ್ ಇದ್ದು ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ತೆರವು ಮಾಡಲಾಗುತ್ತದೆ ಎಂದು ಬೆಳಗಾವಿಯಲ್ಲಿ ಡಿಸಿ ಎಂಜಿ ಹಿರೇಮಠ್ ರವರು ತಿಳಿಸಿದ್ದಾರೆ ಧಾರ್ಮಿಕ ಕೇಂದ್ರಗಳು ಆತರ ತೆಗೆಯುವಂತದ್ದು 46 ಇದೆ 46 ಇಲ್ಲ ಏನದವ ಸಿಟಿ ಕಾರ್ಪೊರೇಷನ್ ಲಿಮಿಟೆಡ್ ಇದೆ ಬೆಳಗಾವಿ ಸಿಟಿ ಅದರಲ್ಲಿ 17 ಅನ್ನ ಈಗಾಗಲೇ ತೆರೆದಿದ್ದಾರೆ ಅದರಲ್ಲಿ ಯಾವುದೇ ತೊಂದರೆ ಆಗಿಲ್ಲ ಓಕೆ 17 ಇನ್ನು 39 ತೆಗೆಯಬೇಕಾಗಿದೆ ಪಟ್ಟಿ ಎಲ್ಲ ಇದೆ ಮತ್ತೆ ಒಂದು 4 ಧಾರ್ಮಿಕ ಕೇಂದ್ರಗಳನ್ನು ನಿಪ್ಪಾಣಿ ಒಳಗೆ ಸ್ಥಳಾಂತರಗೊಳಿಸಬೇಕಾಗಿದೆ ಇಷ್ಟು ಮಾಹಿತಿ ಇದೆ ಹೇಳಿ ಯಾವ ಐತಿಹಾಸಿಕ ಕಟ್ಟಡ ತಾಲೂಕಲ್ಲಿ ಯಾವ ಇಲ್ಲ ಸರ್ ತಾಲೂಕು ಇಲ್ಲ ಅದರಲ್ಲಿ ಕೂಡ ಅಂದ್ರೆ ಅದರಲ್ಲಿ ನಮಗೆ ರೆಗ್ಯುಲರೈಸ್ ಮಾಡ್ಲಿಕ್ಕೆನು ಅವಕಾಶ ಇದೆ ಇದ್ರು ಕೂಡ ಅಂದ್ರೆ ಅದರಿಂದ ಟ್ರಾಫಿಕ್ ಗೆ ತೊಂದರೆ ಆಗಬಹುದು ಯಾವುದೇ ಇದಕ್ಕೆ ತೊಂದರೆ ಆಗದಂತ ಇವನ್ನ ಕಮಿಟಿ ಒಳಗೆ ಇಟ್ಟು ರೆಗ್ಯುಲರೈಸ್ ಮಾಡುವಂತ ಅವಕಾಶ ಅಂದ್ರೆ ನಾನು ನಿಮ್ಗೆ ಹೇಳಿದೆ ನಮಗೆ ನಮಗೆ ಈಗ ಐಡೆಂಟಿಫೈ ಮಾಡಿದ್ದು ನಾವು 46 ನಾಲ್ಕನ್ನ ನಾವು ರಿಲೊಕೇಶನ್ ಮಾಡಬೇಕು 17 ಈಗಾಗಲೇ ನಾವು ತೆಗೆದಾಕಿದ್ದೇವೆ ಇನ್ನು 39 ರೆವಲ್ಯೂಷನ್ ಮಾಡಬೇಕಾಗಿದೆ ಪೆಂಡಿಂಗ್ ಇದೆ ಬಟ್ ನಾವು ಇಲ್ಲಿ ಬೆಳಗಾವಿಯಲ್ಲೇ ಇರೋದ್ರಿಂದ ಎಲೆಕ್ಷನ್ ಡೈರೆಕ್ಟ್ ಮತ್ತೆ ಗಣೇಶ ಚತುರ್ಥಿ ಇದೆ ಗಣೇಶ ಚತುರ್ಥಿ ಆದ್ಮೇಲೆ ಇವನ್ನ आनंद लमाणी टीवी 12 कन्नड बेळगावी। टीवी 12 कन्नड इदु कन्नडिगर ध्वनि।